ಇದರ ಸುವರ್ಣ ಅನುರೂಪ ಅನುರೂಪ ರಾಧಿಕಾ ರೋಹಿತ್ ಶ್ಯಾಮ್ ಶ್ಯಾಮ್ ನೋ ಏನ್ ನನ್ನ ಮಧ್ಯೆ ಕನ್ಸು ಕಾಣ್ತಾ ಇದೆಯಾ ಸಾರಿ ಸರ್ ಪ್ರೆಸೆಂಟ್ ಸರ್ ಸೆಟ್ ಡೌನ್ ತನ್ವಿ उमेश योगिता अप्पा नम्मन सदाशिव तेजस्वी एंतोनु अंत नन्निंदंतू अर्थ माड्कोळ्ळक आगतिल्ल अवनु ओळ्ळेयवन केट्टवन नन्गे बेकागिल्ल एनादरू आगिरलि ओट्टिनल्लि अवनु नन्न कुळ्ळिंद दूर आगबेकष्टे नानु बर्तिद्द कंप्लेंट लेटरु रंगन कैगे सिक्कि एनो ओंदु आगोहंगे माडप्प तंदे ಇದ್ಯಾಕು ನಿನ್ನ ಹಲ್ಲಲ್ ತುರ್ಕೇನಾ ಇಲ್ಲ ಉಗ್ರುಲ್ ತುರ್ಕೇನಾ ಹಿಂಗೆಲ್ಲ ಮಾಡಬೇಡ ನೋಡಕೊಳ್ಳಿ ಚಿಂಪಾಂಜಿ ತರ ಕಾಣಿಸ್ತೀಯ ಸಿನಿಮಾ ಸೋ ಗೈಸ್ ವಿ ವರ್ ಟಾಕಿಂಗ್ ಅಬೌಟ್ ಸಿನಿಮಾ ಅಲ್ವಾ ಸಿನಿಮಾ ಹೇಗೆ ಉಗಮ ಆಯ್ತು ಸಿನಿಮಾನ ಯಾರು ಕಂಡು ಹಿಡಿದ್ರು ಹೇಗೆ ಕಂಡು ಹಿಡಿದ್ರು ಸಿನಿಮಾ ಭಾರತಕ್ಕೆ ಹೇಗೆ ಪ್ರವೇಶ ಆಯ್ತು ಅಂಡ್ ಸಿನಿಮಾ ಹೇಗೆ ಇಷ್ಟೊಂದು ಪಾಪ್ಯುಲರ್ ಮತ್ತೆ ಸ್ಟ್ರಾಂಗ್ ಮೀಡಿಯಂ ಆಫ್ ಎಕ್ಸ್‌ಪ್ರೆಷನ್ ಆಗಿ ಬೆಳಿತಾ ಇದೆ ಇದನ್ನೆಲ್ಲ ಇವಾಗ ನಾವು ಡಿಸ್ಕಸ್ ಮಾಡೋಣ ಆಲ್ರೈಟ್ ಸೋ ಹಿಸ್ಟರಿ ಆಫ್ ಸಿನಿಮಾ ಬಗ್ಗೆ ಯಾರು ನಮ್ಮ ಹತ್ರ ಹಂಚಿಕೊಳ್ತೀರಾ ಹೂಸ್ ಗೋಯಿಂಗ್ ಟು ಸ್ಟಾರ್ಟ್ ಓ ಶ್ಯಾಮ್ ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಶ್ಯಾಮ್ ಪ್ಲೀಸ್ ಸೀರಿಯಸ್ಲಿ ಇದರ ಬಗ್ಗೆ ಯಾರಾದರೂ ಉತ್ತರ ಕೊಡಬಹುದು ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಕಮ್ ಆನ್ ಶ್ಯಾಮ್ ಟೆಲ್ ಅಸ್ ಯಾವ ಸಂಭ್ರಮಕ್ಕೆ ನಿಂತ್ಕೊಂಡೆ ಎಲ್ಲರೂ ನಿಂಗೆ ಚಪ್ಪಾಳೆ ಹೊಡಿತಾ ಇದ್ದಾರೆ ಅಮನ್ ಶಾಮ್ ಅದು ಸರ್ ನಾನು ನಿಂತಿರೋದು ಆನ್ಸರ್ ಹೇಳೋದಿಕ್ಕಲ್ಲ ನೀವು ಕ್ಲಾಸ್ ಅಲ್ಲಿ ಕತೆ ಹೇಳಿ ತುಂಬಾ ಟೈಮ್ ಆಯ್ತು ಪ್ಲೀಸ್ ಸರ್ ಇವತ್ತು ಒಂದು ಕತೆ ಹೇಳ್ತೀರಾ ಚಪ್ಪಾಳೆ ಎಲ್ಲ ವೇಸ್ಟ್ ಮಾಡಿಬಿಟ್ಟಿಯಲ್ಲ ಶ್ಯಾಮ ಯಾಕೆ ನಿಮ್ಮ ನಗುನೆಲ್ಲ ಯಾರ್ಯಾರಿಗೋ ವೇಸ್ಟ್ ಮಾಡಲ್ವಾ ಒಂದು ಚಪ್ಪಾಳೆ ತಾನೆ ವೇಸ್ಟ್ ಆದ್ರೆ ಏನು ಇವಾಗ ನಮ್ಮ ನಗು ನಮ್ಮ ಚಪ್ಪಾಳೆ ಅಂದ್ರೆ ನಿನಗೆ ಅಷ್ಟೊಂದು ಕೇವಲನಾ ಇದೆ ಮಾತ್ನ ಮೇಘನಗಂದ್ರೆ ಹೇಳ್ತಿದ್ಯಾ ಮೇಘನ ಬಗ್ಗೆ ಮಾತ್ರಕ್ಕೆ ನೀನೇ ಅವಳೆ ಗೈಸ್ ಬಿಟ್ರೆ ಇಲ್ಲೇ ಜಗಳ ಶುರು ಮಾಡ್ಕೊಂಡು ಬಿಡ್ತೀರಾ ಈ ಜಗಳನ ನೋಡ್ಕೊಂಡು ನಾನು ಇಲ್ಲೇ ಸುಮ್ಮನೆ ನಿಂತಿರಬೇಕಾ ಏ ನನ್ನನ್ನ ಏನು ಬೆದರ್ಬಂಬೆ ಅನ್ಕೊಂಡಿದ್ರಾ ಹಾ ಸಾರಿ ಸರ್ ನೀವು ಒಂದು ಕತೆ ಹೇಳಿದ್ರೆ ಮುಗಿತಪ್ಪ ಕೈ ಕಟ್ಕೊಂಡು ಬಾಯಿ ಮುಚ್ಚಿ ಕತೆ ಕೇಳ್ತೀವಿ ಇಲ್ಲ ಅನ್ಬೇಡಿ ಸರ್ ಅರೆ ಪ್ಲೀಸ್ ಸಿಟ್ ಡೌನ್ कथे कथे ओके चित्रदुर्गदिंद महाराष्ट्र होगोण 2015 ರಿಂದ लेट्स गो टू 1912 ಈ ನಮ್ಮ ಕಥೆಯ ನಾಯಕನ ಹೆಸರು ದುಂಡಿರಾಜ್ ಗೋವಿಂದ ಫಾಲ್ಕೆ ನಮ್ಮ ದುಂಡಿರಾಜ್ ಗೋವಿಂದ ಫಾಲ್ಕೆ ಅವರು ಜನಿಸಿದ್ದು ಮಹಾರಾಷ್ಟ್ರದಲ್ಲಿ ಶಿಲ್ಪಕಲೆನ ಕಲಿತಾರೆ ಇಂಜಿನಿಯರಿಂಗ್ ಮಾಡ್ತಾರೆ ಪೇಂಟಿಂಗ್ ಫೋಟೋಗ್ರಫಿ ಎಲ್ಲವನ್ನ ಕಲಿತಿರ್ತಾರೆ ನಂತರ ಫೋಟೋಗ್ರಾಫರ್ ಆಗಿ ವರ್ಕ್ ಕೂಡ ಮಾಡ್ತಾ ಇರ್ತಾರೆ ಫಾರ್ ಸಮ್ ರೀಸನ್ ಅವರು ಮಾಡ್ತಾ ಇದ್ದಂತ ಕೆಲಸವನ್ನ ಬಿಟ್ಟು ತಾವೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ಪ್ರಿಂಟಿಂಗ್ ಪ್ರೆಸ್ ನ ಓಪನ್ ಮಾಡ್ತಾರೆ ಅದಕ್ಕೋಸ್ಕರ ಹೊಸ ಹೊಸ ಮಷಿನರೀಸ್ ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಹೊಸ ಮಷಿನರೀಸ್ ನ ಕೊಂಡ್ಕೊಳ್ಳೋದಕ್ಕೆ ಹೊರದೇಶಕ್ಕೆ ಹೋಗ್ತಾರೆ ಇದು ಯಾವಾಗ ಅರೌಂಡ್ 1910-11 ಅವಾಗೆಲ್ಲ ಹೊರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಕಷ್ಟ ಆಗಿರ್ಬೇಡ ರೈಟ್ ಅಂಡ್ ನೌ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಒಂದಿನ ಏನಾಗುತ್ತೆ ನಮ್ಮ ದುಂಡಿರಾಜ್ ಗೋವಿಂದ ಫಾಲ್ಕೆ ಅವರಿಗೆ ಒಂದು ಅವಕಾಶ ಸಿಗುತ್ತೆ ದ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಫಾರಿನ್ ಫಿಲ್ಮ್ ನ ನೋಡೋ ಅವಕಾಶ ಗೈಸ್ ಯು ಶುಡ್ ನೋ ದಿಸ್ ಇದು ಒಂದು ಸೈಲೆಂಟ್ ಫಿಲ್ಮ್ ಇದನ್ನು ನೋಡಿದ ನಂತರ ಅವ್ರಿಗನ್ಸುತ್ತೆ ಭಾರತದಲ್ಲೂ ಯಾಕೆ ಇಂಥ ಒಂದು ಪ್ರಯತ್ನನ ನಾವು ಮಾಡಬಾರ್ದು ಭಾರತದಲ್ಲಿ ಯಾಕೆ ಇಂಥ ಒಂದು ಅಟೆಂಪ್ಟ್ ನ ಇಟ್ಕೊಳ್ಬಾರ್ದು ನಾವು ಅಂತ ಎಕ್ಸ್ಕ್ಯೂಸ್ ಮೀ ಸರ್ ಐ ಆಮ್ ವೆರಿ ಸಾರಿ ನೀವು ಬಂದಿರೋದು ಗೊತ್ತಾಗಿಲ್ಲ ಐ ಆಮ್ ಸಾರಿ ಇಫ್ ಐ ಮೇಡ್ ಯು ವೈಟ್ ಫಾರ್ ಲಾಂಗ್ ದಟ್ಸ್ ಓಕೆ ಮಿಸ್ಟರ್ ತೇಜಸ್ವಿ ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಖಂಡಿತ ಸರ್ ಸ್ಟೂಡೆಂಟ್ಸ್ ಎಲ್ಲ ಕೋಪ್ ಅಪ್ ಮಾಡ್ತಾ ಇದ್ದಾರೆ ತಾನೆ ಯಾ ಯಾ ನೋಡಿ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ
ಈತರ ಕತೆ ಹೇಳಿದ್ರೆ ದಿನ ಸೈಲೆಂಟಾಗಿ ಕೂತಿರ್ತೀವಿ ಸರ್. ಹಾಗಾದ್ರೆ ಪಾಠ ಕೇಳೋರು ಯಾರಪ್ಪ ಸರ್? ಪಾಠನೂ ಆಗುತ್ತೆ. ಕತೆ ತುಂಬಾ ಚೆನ್ನಾಗಿ ಹೇಳ್ತೀರಾ ತೇಜಸ್ವಿ. ಸ್ವಲ್ಪ ನಿಮ್ಮ ಹತ್ರ ಮಾತನಾಡಲಿಕ್ಕಿದೆ, ಆಮೇಲಿಂದ ಬಂದು ಚೇಂಬರಲ್ಲಿ ನನ್ನನ್ನು ನೋಡಿ. ಶೋರ್ ಸರ್. ಆಮೇಲೆ ಮತ್ತೆ ಐ ಹೋಪ್ ಯು ಕ್ಯಾನ್ ಕವರ್ ಅಪ್ ದಿಸ್ ಸಿಲಬಸ್. ಈ ಕತೆ ಮಧ್ಯೆ ಸಿಲಬಸ್ ಏನು ಬಾಕಿ ಉಳಿಯಲ್ಲ ತಾನೆ? ಖಂಡಿತ ಉಳಿಯಲ್ಲ ಸರ್, ಇನ್ಫ್ಯಾಕ್ಟ್ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ. ದಟ್ಸ್ ಫೈನ್. ಓಕೆ ಸರಿ, ಹಾಗಾದ್ರೆ ನೀವು ಬೇಗ ಬೇಗ ಕ್ಲಾಸ್ ಮುಗಿಸಿ, ನಾನು ಮತ್ತೆ ನಿಮ್ಮನ್ನು ನೋಡ್ತೀನಿ. ಶೋರ್ ಸರ್.